ಮೂರ್ತಿ ಮಾತು ಏಳನೇ ಪಾಡ್ಕಾಸ್ಟ್ ಅನ್ನು ಕೇಳುತ್ತಿರುವ ನಿಮಗೆಲ್ಲರಿಗೂ ಹಾಯ್ ಹಲೋ ನಮಸ್ಕಾರ. ಒಂದು ಇಂಟ್ರೆಸ್ಟಿಂಗ್ ವಿಷಯ ತಲೆಯಲ್ಲಿ ಓಡ್ತಾ ಇತ್ತು, ಅದನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಅಂತ ಮೈಕ್ ಇದ್ರು ಮತ್ತೆ ಪುನಃ ಬಂದು ಕೂತ್ಕೊಂಡಿದ್ದೀನಿ. ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಹೇಳಿದ್ರೆ, 3 ವಾರದ ಹಿಂದೆ ನನಗೆ ದಿನಕ್ಕೆ 24 ಗಂಟೆನೂ ಸಾಕಾಗಲ್ಲ ಅಂತ ಅನಿಸ್ತಾ ಇತ್ತು. ಕಾರಣ ಏನು ಅಂತ ಹೇಳಿದ್ರೆ, ಸರಿಸುಮಾರು 10 ಗಂಟೆ ಆಫೀಸಲ್ಲಿ ಕೆಲಸ ಮಾಡಿ ಅದಾದ ನಂತರ ಮನೆ ಕೆಲಸ, ಪುಸ್ತಕ ಓದೋ ಚಟ, ಸ್ಕ್ರಿಪ್ಟ್ ಬರೆಯೋ ಹಠ, ಮೂರ್ತಿ ಮಾತು ಪಾಡ್ಕಾಸ್ಟ್ ಅನ್ನ ನಿರಂತರವಾಗಿ ಮಾಡ್ತಿಲ್ಲ ಅನ್ನೋ ಕೊರಗು. ಇದ್ರ ಮಧ್ಯೆ ವೈಯಕ್ತಿಕ ಜೀವನ ಇದನ್ನೆಲ್ಲ ನಿಭಾಯಿಸಲಿಕ್ಕೆ 24 ಗಂಟೆ ಸಾಕೇ ಆಗಲ್ಲ ಅಂತ ಅನಿಸ್ತಾ ಇತ್ತು. ಆದ್ರೆ ಈ ಕೊರೋನಾ ವೈರಸ್ ಮತ್ತೆ ದೇಶನ ಪೂರ್ತಿ ಲಾಕ್ಡೌನ್ ಮಾಡಿದ್ಮೇಲೆ ದಿನಕ್ಕೆ 24 ಗಂಟೆ ಯಾಕಾದ್ರೂ ಇದೆ ಅಂತ ಅನಿಸ್ತಾ ಉಂಟು. ಕಾರಣ ಏನು ಅಂತ ಹೇಳಿದ್ರೆ, ಬೆಳಿಗ್ಗೆ ತಡವಾಗಿ ಎದ್ದು ತಡವಾಗಿ ತಿಂಡಿ ತಿಂದು ಮಧ್ಯಾಹ್ನದ ಊಟನ ಸಂಜೆ ಹೊತ್ತು ಮಾಡಿ ಭೂತಗಳು ತಿರುಗಾಡೋ ಟೈಮಲ್ಲಿ ಮಲಗದೆ ಎದ್ದು ಕೂತ್ಕೊಳ್ಳುವುದು ಒಂದು ದಿನ ಮಾಡ್ಲಿಕ್ಕೆ ಚಂದ. ಆದ್ರೆ 21 ದಿನನು ಅದನ್ನೇ ಮಾಡ್ಲಿಕ್ಕೆ ಹೊರಟ್ರೆ ಅದು ಬೋರ್ ಆಗುವುದು ಸಹಜ ಅಲ್ವಾ? ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಏನು ಅಂತ ಹೇಳಿದ್ರೆ, ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದ್ದು ಅದರಲ್ಲಿ ಇಂಟರ್ನೆಟ್, ಯೂಟ್ಯೂಬ್, ಎಲ್ಲಾ ತರಹದ OTT ಆಪ್ಗಳು ಇದ್ರೂ ಸಹ ಬೋರ್ ಆಗುತ್ತೆ ಅಂತ ಹೇಳಿದ್ರೆ, ಇನ್ನು ಖಾಲಿ ಕೀಪ್ಯಾಡ್ ಮೊಬೈಲ್ ಅನ್ನ ಯೂಸ್ ಮಾಡೋರ್ ಕತೆ ಏನಾಗ್ಬೇಡ. ಹಾ, ಈ ಕೀಪ್ಯಾಡ್ ಮೊಬೈಲ್ ಅಂತ ಹೇಳಿದ ತಕ್ಷಣ ನೆನಪಾದದ್ದು ರಂಗಮಜ್ಜಿ ಮತ್ತೆ ಅವರ ಕೀಪ್ಯಾಡ್ ಮೊಬೈಲ್. ಹೇಗೋ ಮನೆಯಲ್ಲೇ ಇದ್ದೀರಿ, ನಿಮ್ಗೂ ನಂತರ ಬೋರ್ ಆಗ್ತಾ ಇರ್ಬೋದು, ಹಾಗಾಗಿ ರಂಗಮಜ್ಜಿಯ ಕಥೆನ ಹೇಳ್ತೀನಿ, ಓಕೆನಾ? ಸರಿ, ಈ ರಂಗಮಜ್ಜಿಗೆ ಸಾಧಾರಣ 68-70 ವರ್ಷ ಆಗಿರ್ಬೋದು. ಗಂಡ ಹಲವು ವರ್ಷದ ಹಿಂದೆನೆ ತೀರ್ಕೊಂಡಿದ್ದಾರೆ. ರಂಗಮಜ್ಜಿಗೆ 3 ಜನ ಮಕ್ಕಳು, 3 ಜನರಿಗೂ ಮದುವೆ ಆಗಿದೆ. ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡು ಆರಾಮದಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ. ಆದ್ರೆ ರಂಗಮಜ್ಜಿ ಮಾತ್ರ ಊರಲ್ಲಿ ಒಬ್ಬರೇ ಬದುಕ್ತಾ ಇದ್ದಾರೆ. 6 ತಿಂಗಳ ಹಿಂದೆ ಮಕ್ಕಳೆಲ್ಲ ಮನೆಗೆ ಬಂದಾಗ ರಂಗಮಜ್ಜಿ ಬೇಡ ಅಂತ ಹೇಳಿದ್ರು, ಕೀಪ್ಯಾಡ್ ಮೊಬೈಲ್ ಅನ್ನ ಮಕ್ಕಳು ತೆಗೆದುಕೊಟ್ಟಿದ್ದಾರೆ. ಸ್ವಲ್ಪ ವಿದ್ಯೆ ಕಮ್ಮಿ ಇರೋ ರಂಗಮಜ್ಜಿಗೆ ಕಾಲ್ ಬಂದಾಗ ಹಸಿರು ಕಲರ್ ಬಟನ್ ಅನ್ನ ಒತ್ತಿದ್ರೆ ಮಕ್ಕಳು ಮಾತಾಡಿಸೋದು ಕೇಳಿಸುತ್ತೆ. 2 ದಿನಕ್ಕೊಮ್ಮೆ ಮೊಬೈಲ್ ಅನ್ನ ಚಾರ್ಜ್ಗೆ ಇಡಬೇಕು. ಮಕ್ಕಳ ಮೊಬೈಲ್ ನಂಬರ್ ನೀಲಿ ಕಲರ್ ಡೈಲಿಯಲ್ಲಿ ಬರೆದಿಟ್ಟಿದ್ದಾರೆ ಅನ್ನೋದು ಮಾತ್ರ ಮೊಬೈಲ್ ಬಗ್ಗೆ ರಂಗಮಜ್ಜಿಗೆ ಗೊತ್ತಿದ್ದ ವಿಷಯ. ಆದ್ರೆ ದಿನ ಕಳೆದಂತೆ ರಂಗಮಜ್ಜಿಗೆ ಗೊಂದಲ, ಆತಂಕ ಹುಟ್ಕೊಳ್ಳುತ್ತಾ ಹೋಗುತ್ತೆ. ಒಂದಿನ ತನ್ನ ವಟಾರದ ಹುಡುಗನಾದ ಪುಟ್ಟನನ್ನ ಕರೆದು, ಮೊಬೈಲ್ ಸರಿ ಇಲ್ಲ, ಸ್ವಲ್ಪ ನೋಡು ಅಂತ ಹೇಳ್ತಾಳಂತೆ. ಪುಟ್ಟ, ಮೊಬೈಲ್ ಚೆಕ್ ಮಾಡ್ತೇನೆ. ಮೊಬೈಲ್ ಅಲ್ಲಿ ಬ್ಯಾಟ್ರಿ ಫುಲ್ ಇತ್ತು, ನೆಟ್ವರ್ಕ್ ಸರಿಯಾಗೆ ಸಿಗ್ತಾ ಇತ್ತು, ಎಲ್ಲ ಸರಿ ಉಂಟಲ್ಲ ಅಜ್ಜಿ ಅಂತ ಹೇಳ್ತಾನಂತೆ. ಆದ್ರೆ ರಂಗಮಜ್ಜಿ, ಇಲ್ಲ, ಮೊಬೈಲೇ ಸರಿ ಇಲ್ಲ, 6 ತಿಂಗಳಿಂದ ನನ್ನ ಮಕ್ಕಳದ್ದು ಕಾಲೇ ಬರಲಿಲ್ಲ, ನಾನ್ ಕಾಲ್ ಮಾಡಿದ್ರೆ ರಿಂಗ್ ಆಗೋ ಶಬ್ದ ಕೇಳಿಸುತ್ತೆ, ಆದ್ರೆ ಯಾರು ಹಲೋ ಅಂತ ಹೇಳಲ್ಲ ಅಂತ ಹೇಳ್ತಾರಂತೆ. ಸರಿ, ಇದ್ದು ಸರಿ ಇರದಂತಿರುವ ರಂಗಮಜ್ಜೆ ಕೀಪ್ಯಾಡ್ ಮೊಬೈಲ್ ಕತೆ ಇಲ್ಲಿಗೆ ಮುಗಿಯುತ್ತೆ. ಸ್ನೇಹಿತರೆ, ನಾವು ಈ 4G ದುನಿಯಾದಲ್ಲಿ ಸ್ಮಾರ್ಟ್ ಫೋನ್ ಅನ್ನೋ ಮಾಯಾಜಾಲಕ್ಕೆ ಸಿಕ್ಕಿ ದಿನದಿಂದ ದಿನಕ್ಕೆ ನಮ್ಮನ್ನ ನಾವೇ ಕಳ್ಕೊಳ್ತಿದ್ದೀವಿ ಅಲ್ವಾ? ನಮ್ಮವರಿಗೆ ಕಾಲ್ ಮಾಡೋಕ್ಕೂ ಪುರ್ಸೋತಿಲ್ಲದಷ್ಟು ಬ್ಯುಸಿಯಾಗಿ ಹೋಗ್ತಿದ್ದೀವಿ. ಆದ್ರೆ ಈಗ ದೇಶನೇ ಪೂರ್ತಿ ಲಾಕ್ಡೌನ್ ಆಗಿದೆ, ಮನೆಯಲ್ಲೇ ಇದ್ದೀವಿ. ಈ ಸಮಯದಲ್ಲಾದ್ರೂ ಸ್ಮಾರ್ಟ್ ಫೋನ್ ಅಲ್ಲಿ ದಿನ ಕಳೆಯೋ ಬದಲು ನಮ್ಮವ್ರ ಹತ್ರ, ನಮ್ಗೆ ಇಷ್ಟ ಆಗೋರ ಹತ್ರ ಮಾತಾಡೋ ಟೈಮ್ ಬಂದಿದೆ ಅಂತ ಅನ್ಸಲ್ವಾ ನಿಮ್ಗೆ? ಆಲೋಚನೆ ಮಾಡಿ ನೋಡಿ ಅಂತ ಹೇಳ್ತಾ ನಾನು ಅಭಿಷೇಕ್ ಮೂರ್ತಿ, ಸದ್ಯಕ್ಕೆ ಇಷ್ಟೇ. ಮತ್ತೊಂದಿನ ಮತ್ತೊಂದು ಮತ್ತೊಟ್ಟಿಗೆ ಮತ್ತೆ ಪುನಃ ನಿಮ್ಮನ್ನ ಭೇಟಿ ಆಗ್ತಾನೆ. ಅಲ್ಲಿ ತನಕ ಧನ್ಯವಾದ.